ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋಲಿ ಒಂದು ಹೊಸ ಎಪಿಸೋಡ್ನ ಶುರು ಮಾಡ್ತಿದ್ದೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಟ್ ಕುಕ್ ವಿತ್ ಮೀ ಅಂತ. ಸೊ ಕುಕ್ ವಿತ್ ಮೀ ಅಂದರೆ ಇದ್ರ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಜನ್ರಲ್ ಆಗಿ ನಾನು ಏನೇನು ಕುಕ್ ಮಾಡ್ತೀನಿ ಅದನ್ನು ರಿಯಲಿಸ್ಟಿಕ್ ಆಗಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವುದೇ ರೀತಿಯ ಪ್ರಿಪ್ರೇಷನ್ ಅಂದರೆ ತಯಾರಿ ಇಲ್ದಿರ ಜನ್ರಲ್ ಆಗಿ ಹೇಗೆ ಕುಕ್ಕಿಂಗ್ನ ಶುರು ಮಾಡ್ತೀನಿ, ಹಾಗೂ ಲಿಟಲ್ ಬಿಟ್ ಆಫ್ ಚಿಟ್ ಚಾಟ್ ಮಾತಾಡಿಕೊಂಡು ಕುಕ್ಕಿಂಗ್ ಮಾಡೋಣ ಅಂತ. ಸೊ ಐ ಥಾಟ್ ಈ ಥರ ಕೂಡ ವಿಡಿಯೋ ಮಾಡಿದ್ರೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ, ಹಾಗೂ ಒಂದೊಳ್ಳೆ ಕನೆಕ್ಷನ್ ಕೂಡ ಬರುತ್ತೆ ನನ್ನ ವ್ಯೂವರ್ಸ್ಗೂ ಹಾಗೂ ನನಗೂ ಕೂಡ. ಸೊ ಐ ಹೋಪ್ ಈ ವಿಡಿಯೋ, ಈ ಸೀರೀಸ್, ಎಸ್ಪೆಷಲಿ ಕುಕ್ ವಿತ್ ಮೀ ಸೀರೀಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಜನ್ರಲಿ ಏನೋ ಫಾರ್ಮಲ್ ಆಗಿ ಒಂದು ರೆಸಿಪಿ ವಿಡಿಯೋಸ್ ನೋಡೋದಾಗಿರ್ಬೋದು, ದಟ್ಸ್ ಲಿಟಲ್ ಕೈಂಡ್ ಆಫ್ ಬೋರಿಂಗ್. ಸೊ ಹೀಗೆ ಮಾಡಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಐ ಹೋಪ್ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೈಕ್ ಇಟ್. ಇವತ್ತಿನ ವಿಡಿಯೋಲಿ ನಾನು ಡಿನ್ನರ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ 7:00, 5 minutes ಇದೆ. ಸೊ 7:00 ಆರ್ 7:30 ದಿಸ್ ಇಸ್ ದ ಟೈಮ್. ಈ ಟೈಮಲ್ಲೇ ನಾನು ಡಿನ್ನರ್ ಪ್ರಿಪ್ರೇಷನ್ ಇದ್ರೆ ಏನಾದರೂ ಮಾಡಿಕೊಂಡು ಮಾಡೋದು. ಡಿಪೆಂಡಿಂಗ್ ಆನ್ ದ ಡಿಶ್ ಐ ಕುಕ್, ತುಂಬ ಕೆಲಸ ಇದ್ರೆ ಜಲ್ದಿ ಶುರು ಮಾಡ್ತೀನಿ, ಅವ್ರು ಈವನ್ 6:30. ಕ್ವಿಕ್ಕಾಗಿ ಮಾಡೋ ಅಂತದಾದರೆ 7:30 ಮಾಡ್ತೀನಿ. ಸೊ ಇವತ್ತು ಅಕ್ಕಿ ರೊಟ್ಟಿ ಹಾಗೂ ಎಣ್ಣೆ ಬದನೆಕಾಯಿ ಮಾಡ್ತಿದ್ದೀನಿ. ಇದು ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ತುಂಬ ಇಷ್ಟವಾದಂಥ ಫುಡ್ ಇದು, ಅಕ್ಕಿ ರೊಟ್ಟಿ ಎಣ್ಣೆ ಬದನೆಕಾಯಿ ಕಾಂಬಿನೇಷನ್. ಸೊ ಈ ಟೇಸ್ಟಿಯಾದ ಫುಡ್ ನಿಮ್ಮ ಎಲ್ರಿಗೂ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ, ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಳೋಣ. ಜನ್ರಲ್ ಆಗಿ ಚಾಟ್ ಕೂಡ ಮಾಡ್ತೀನಿ. ನನಗೆ ಮಾತಾಡ್ಕೊಂಡು ಕುಕ್ ಮಾಡೋದಂದರೆ ಸೀರಿಯಸ್ ಆಗಿ ತುಂಬ ಇಷ್ಟ. ಯಾರಾದರೂ ಫ್ರೆಂಡ್ಸ್ ಬಂದರೆ ಇಲ್ಲ ಕಸಿನ್ಸ್ ಯಾರಾದರೂ ಬಂದರೆ ಡೈರೆಕ್ಟಾಗಿ ನಾನು ಕಿಚನ್ಗೆ ಕರ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಕುಕ್ ಮಾಡ್ತೀನಿ. ಐ ಆಮ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ಇವತ್ತು ನಿಮ್ಮ ಹತ್ರ ಮಾತಾಡಿಕೊಂಡು ಕುಕ್ಕಿಂಗ್ ಮಾಡೋಣ ಅಂತ. ಸೊ ಕಮ್, ಲೆಟ್ಸ್ ಗೆಟ್ ಇನ್ ಟು ದ ಕಿಚನ್. ಸೊ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇಂಪಾರ್ಟೆಂಟ್ ಏನಂದರೆ, ಮೊದಲನೇದಾಗಿ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬನ್ನಿ, ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಟ್ಟು ಅದನ್ನು ಆರೋದಕ್ಕೆ ಬಿಟ್ಟು ಆಮೇಲೆ ಎಣ್ಣೆ ಬದನೆಕಾಯಿ ತಯಾರಿ ಶುರು ಮಾಡ್ಕೊಳ್ಳೋಣ. ಸೊ ನೀರು ಇಟ್ಕೊಳ್ಳೋಣ, ನೀರು ಕಾಯುತ್ತೆ. ಎಕ್ಸಾಕ್ಟ್ಲಿ 1 cup ನೀರು ತೊಗೊಂಡಿದ್ದೀನಿ. ಸೊ 1 cup ನೀರು ಹಾಕಿ, 1 cup ನೀರು 2 cup ಹಸಿ ಹಿಟ್ಟಿಗೆ ಹಾಕಿ, ನಾನು ಇಲ್ಲಿ 1.5 cup ನೀರು ತೊಗೊಂಡಿದ್ದೀನಿ. ಟು ಆ್ಯಡ್ 3 cups ಆಫ್ ರೈಸ್ ಫ್ಲವರ್, 3 cup ರೈಸ್ ಫ್ಲವರ್ ಹಾಕೋದಕ್ಕೆ. ಸೊ ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ, ಸೊ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೇದು. ಆಮೇಲೆ ಬೇಕಂದ್ರೆ ನೀವು ನೀರಿನ್ನು ಜಾಸ್ತಿ ಹಾಕೊಳ್ಬಹುದು, ತೆಳ್ಳಗಾಗ್ಬಿಟ್ರೆ ಕಷ್ಟ. ನೀರು ಕುದಿಯೋದಕ್ಕೆ ಶುರು ಆಗಿದೆ, ಅದೇ ಕಪ್ನ ಒರೆಸ್ಕೊಳ್ಳಿ ಫಸ್ಟು. ಸೊ ಒರೆಸ್ಕೊಂಡು ಇದರಲ್ಲಿ ಎಕ್ಸಾಕ್ಟಾಗಿ 2¾ cup ಅಕ್ಕಿ ಹಸಿಟ್ಟು ಹಾಕ್ತಿದ್ದೀನಿ. ಸೊ ಇದು ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಸಿಟ್ಟು, ಹಾಕಿದ್ರಿಂದ ತುಂಬ ತೆಳ್ಳಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ತುಂಬ ಸ್ಮೂತ್ ಆಗಿರುತ್ತೆ ಮನೇಲಿ ಮಾಡಿರೋದು. ಸೊ ನೀವು ರೆಡಿಮೇಡ್ ತೊಗೊಳ್ತಿದ್ದೀರಾ ಅಂದರೆ 1:2 ಹಾಕ್ಬೋದು ಅಕ್ಕಿ ಹಸಿಟ್ಟು. ಸೊ ಐ ಥಾಟ್ 2¼ cup ಎನಫ್, ಇಟ್ಸ್ ಮೋರ್ ದೆನ್ ಎನಫ್. ಬದನೆಕಾಯಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಆನಿಯನ್ ಚಾಪ್ ಮಾಡ್ಕೊಳ್ಳೋಣ. ನೀಡ್ ನಾಟ್ ಬಿ ಟು ಸ್ಮಾಲ್, ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದನ್ನ ಆಯಿಲಲ್ಲಿ ಹಾಗೆ ಫ್ರೈ ಮಾಡ್ತೀವಿ. ಸೊ ತುಂಬ ಫೈನ್ ಆಗಿ ಚಾಪ್ ಮಾಡೋದೇನು ಬೇಡ. ಪ್ಯಾನ್ ಸ್ಟೌವ್ ಮೇಲೆ ಇಟ್ಟಿದ್ದೀನಿ, ಹಾಗೂ
ಪ್ಯಾನ್ ಕಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಕಾದ ನಂತರ ಯು ಕ್ಯಾನ್ ಗೋ ಅಹೆಡ್ ಅಂಡ್ ಆಡ್ ಯುವರ್ ಚಾಪ್ಡ್ ಆನಿಯನ್ಸ್. ನಾಲ್ಕು ತಗೊಂಡಿದ್ದೀನಿ ಅಷ್ಟೇ. ಸೊ ಹಾಕಿ ಇದನ್ನ ಕೂಡ ಜೊತೆಯಲ್ಲೇ ಫ್ರೈ ಮಾಡಿಕೊಂಡು ಮಸಾಲ ಕೂಡ ಈಗಲೇ ಹಾಕಬೇಕು. ಸೊ ಏನೇನು ಮಸಾಲ ಹಾಕ್ತೀನಿ ನೋಡಿ. ಸೊ ಫಸ್ಟು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಿದ್ದೀನಿ ಹಾಗೂ 1 tablespoon ಧನಿಯಾ ಪೌಡರ್ ಅಂದರೆ ಕೊರಿಯಾಂಡರ್ ಪೌಡರ್ ಹಾಗೂ 1 tablespoon ಅಚ್ಚ ಖಾರದ ಪುಡಿ ಅಂದರೆ 1 tablespoon ರೆಡ್ ಚಿಲ್ಲಿ ಪೌಡರ್. ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈಗ ಮಿಕ್ಸ್ ಮಾಡುವಾಗ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೂ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ತಳ ಹಿಡಿಯೋದಿಲ್ಲ, ಇಲ್ಲ ಘಾಟ್ ಬರುತ್ತೆ. ಸೊ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಗೆ ಡೈರೆಕ್ಟಾಗಿ ಖಾರದ ಪುಡಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ರೆ ಘಾಟ್ ಬರುತ್ತೆ ಹಾಗೂ ನಿಮಗೂ ಮಾಡುವಾಗ ಕೆಮ್ಮು ಬರುತ್ತೆ. ಸೊ ಬಿ ಅವೇರ್ ಆಫ್ ದ್ಯಾಟ್. ಸೊ ಈಗ 2 ಟೊಮ್ಯಾಟೋನ ಕಟ್ ಮಾಡ್ಕೊಳ್ಳೋಣ. ಸೊ ರಫ್ ಆಗಿ ಹಾಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ನೀಡ್ ನಾಟ್ ಬಿ ವೆರಿ ಪರ್ಫೆಕ್ಟ್. ನಾವು ಬದನೆಕಾಯಿಗಳನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಬದನೆಕಾಯಿ ನೀವು ತಗೊಳ್ಳುವಾಗ ನೋಡಿ, ಇದೆಲ್ಲ ಈ ತೊಟ್ಟಿ ಏನಿರುತ್ತೆ ಅದು ಸ್ಟಿಫ್ ಆಗಿ ಕೂತಿರ್ಬೇಕು ಹಾಗೂ ಗ್ರೀನ್ ಆಗಿರಬೇಕು. ಕಪ್ಪಾಗಿದ್ರೆ ಹಾಗೂ ಈ ಥರ ಎಲ್ಲ ಈಗ ಬಂದ್ಬಿಟ್ಟಿರುತ್ತೆ. ಸೊ ಕಪ್ಪಾಗಿ ಈ ಥರ ಎಲ್ಲ ಬಿಟ್ಕೊಳ್ತಾ ಇದ್ರೆ ಫ್ರೆಶ್ ಇಲ್ಲ ಅಂತ. ಸೊ ಚೆನ್ನಾಗಿ ಬರಬೇಕಂದ್ರೆ ಮೇಕ್ ಶ್ಯೂರ್ ಫ್ರೆಶ್ ಆಗಿರೋ ಬದನೆಕಾಯಿ ಹಾಕಿ. ಬದನೆಕಾಯಿ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನೀವು ಹೀಗೆ ಕಟ್ ಮಾಡಿ ಹಾಕ್ಬೋದು. ಐ ವಿಲ್ ಶೋ ಯು ಡಿಫ್ರೆಂಟ್ ವೇಸ್ ಆಫ್ ಚಾಪಿಂಗ್ ಬ್ರಿಂಜಾಲ್ ಫಾರ್ ದಿಸ್. ಸೊ ಹೀಗೆ ಕೂಡ ಕಟ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ನೋಡಿ ಈ ತೊಟ್ಟೆನ ಹಾಗೆ ಬಿಟ್ಟು ನೀವು ಹೀಗೂ ಕೂಡ ಕಟ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲ ತೊಟ್ಟು ಬಿಸಾಡ್ಬಿಟ್ಟು ಬರೀ ಹೀಗೆ ಕಟ್ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಸಣ್ಣ ಸಣ್ಣದಾಗ ಕೂಡ ಚಾಪ್ ಮಾಡ್ಬೋದು. ಸೊ ನಾನು ಹೀಗೆ ಸಣ್ಣ ಸಣ್ಣದಾಗ ಚಾಪ್ ಮಾಡ್ತೀನಿ, ಯಾಕಂದರೆ ಬೇಗ ಬೇಯುತ್ತೆ. ಸೊ ಬೆಂದಿದ ಕೂಡಲೇ ಅಲ್ಲ ಸಾರಿ ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕೊಳ್ಳಿ, ಇಲ್ಲಾಂದರೆ ಕಪ್ಪಾಗತ್ತೆ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದ್ರೆ ಬರೀ ಎಣ್ಣೆಯಲ್ಲಿ ಈಗ ನಾವು ಬದನೆಕಾಯಿಗಳನ್ನ ಫ್ರೈ ಮಾಡಬೇಕು. ಸೊ ನೋಡಿ ನಾನು ಸ್ವಲ್ಪ ಜಾಸ್ತಿ ಎಣ್ಣೆನೆ ತಗೊಂಡಿದ್ದೀನಿ. ಒಂದು ಲಿಡ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಡೈರೆಕ್ಟಾಗಿ ಎಣ್ಣೆನಲ್ಲಿ ನಾವು ತೊಳೆದಿಟ್ಟಿರೋ ಬದನೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಇನ್ನೂ ಜೋರಾಗಿ ಎಣ್ಣೆ ಎಲ್ಲ ಇಗಿರುತ್ತೆ. ಸೊ ಇಟ್ ವಿಲ್ ಗೆಟ್ ಮೆಸ್ಸಿ. ಸೊ ಹಾಕಿದ ಕೂಡಲೇ ನೀವು ಕ್ಲೋಸ್ ಮಾಡಿ ಇಟ್ಕೊಡ್ಬೋದು. ಬರೀ ಎಣ್ಣೆಯಲ್ಲೇ ಇದನ್ನು ಬ್ರೌನ್ ಆಗೋವರೆಗೂ, ಚೆನ್ನಾಗಿ ಸುಂಡೋಗೋವರೆಗೂ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಗ್ರೇವಿ ಹೇಗಾಗಿದೆ ನೋಡೋಣ. ಸೊ ಇದು ಕೂಡ ನೋಡ್ಕೊಳ್ಳಿ.
ಬದನೆ ಸಾರಿ ಮಸಾಲೆ ಹಾಗೆ ಆರ್ಕೊಳ್ಳೋದ್ ಬಿಟ್ಟು ಈಗ ನಾವು ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಸೊ ತಣ್ಣಗಾಗಿದೆ ಇದು, ಸೊ ಅಂದರೆ ಸ್ವಲ್ಪ ಬೆಚ್ಚಿಗಿದೆ ನೋಡಿ. ಹಿಂಗೆ ಮುಟ್ಟಿದ್ರೆ ಉಂಡೆ ಆಗಬೇಕು, ಬಿಟ್ಟರೆ ಪುಳಿ ಆಗಬೇಕು, ಈ ಥರ ಇದ್ರೆ ಚೆಂದ. ಇಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೂ ಓಕೆ, ಬಟ್ ಹೀಗಿದ್ರೆ ಬೆಟರ್. ನಿಮಗೆ ಬೇಕಂದ್ರೆ ನೀರಿನ್ನು ಹಾಕ್ಕೊಳ್ಬೋದು, ಜಾಸ್ತಿ ಆಗ್ಬಿಟ್ರೆ. Closing it. ಸೊ ನಮ್ಮ ಹಿಟ್ಟು ರೆಡಿ ಆಗಿದೆ. ಸೊ ನಮ್ಮ ಬದನೆಕಾಯಿ ಕೂಡ ಏನಾಗಿದೆ ನೋಡೋಣ. ಸೊ ನೋಡಿ ಹೀಗೆ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದೇ ರೀತಿಯಲ್ಲಿ ಒಂದು ಬ್ರೌನ್ ಕಲರ್ ಅಲ್ಲಿ ಆಗಬೇಕು. ಸೊ ಎಣ್ಣೆ ಎಷ್ಟು ಸೆಳೆದಿದೆ ಅಂತ ನೀವು ಇದ್ರ ನೋಡ್ಬೋದು. ಹಾಕೊಳ್ಳೋಣ. ಸೀಟುವೆ ಚೆನ್ನಾಗಿ ಆರಿರ್ಬೇಕು, ಬಿಸಿ ಇದ್ದಾಗ ಹಾಕೊಳ್ಳೋಕೆ ಹೋಗ್ಬೇಡಿ. ವೆರಿ ವೆರಿ ಫೈನ್ ಪೇಸ್ಟ್, ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ಈಗ ಫ್ರೈ ಆಗಿರುವಂತ ಬದನೆಕಾಯಿಗಳನ್ನ ಒಂದು ಸಪ್ರೇಟ್ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ಬಿಡಿ. ಫ್ರೈ ಮಾಡಿರುವಂಥ ಬದನೆಕಾಯಿ ತಿಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಈಗ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ಬೇಸಿಕಲಿ ಇಲ್ಲೊಂದು ಮಣೆ ಮೇಲೆ ನಾನು ಒಂದು ಪ್ಲಾಸ್ಟಿಕ್ ಶೀಟ್ನ ತೊಗೊಂಡು ಇಟ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಈಗ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ತೆಳ್ಳಗೆ ತಟ್ಕೊಳ್ಳಿ, ಕೈಯೆಲ್ಲ ಎಣ್ಣೆ ಮಾಡ್ಕೊಳ್ಳಿ, ಸೊ ದಟ್ ಸ್ಟಿಕ್ ಆಗಲ್ಲ. ಇಲ್ಲಿ ನಮ್ಮ ರುಚಿಯಾದ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆದಂಥ ಎಣ್ಣೆ ಬದನೆಕಾಯಿ, ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ.
ಸೊ ರೊಟ್ಟಿ ಎಲ್ಲ ಮಾಡಿ ಆಗಿದೆ, ಈಗ ಬರೀ ತಿನ್ನೋದು ಮಾತ್ರ ಬಾಕಿ. ಆಫ್ಟರ್ ಡಿನ್ನರ್ ಐ ಹ್ಯಾವ್ ಟು ಕ್ಲಿಯರ್ ದಿಸ್ ಮೆಸ್ ಗೈಸ್. ನೀವು ನೋಡ್ಬೋದು ಸಿಂಕ್ ಪೂರ್ತಿ ಪಾತ್ರೆ ಇದೆ, ಹಾಗೂ ಗ್ಯಾಸ್ ಸ್ಟವ್ ಅಂತೂ ರೊಟ್ಟಿ ಮಾಡಿದಂಗೆ ನೋಡೋದಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಎಣ್ಣೆ ಎಲ್ಲ ಸಿಡಿದು ಇಟ್ಸ್ ಅ ಲಾಡ್ ಆಫ್ ಮ್ಯಾಸ್. ಸೊ ನೀವು ನೋಡ್ಬೋದು ಇಟ್ಸ್ ರಿಯಲ್ ಲಾಡ್ ಆಫ್ ಮ್ಯಾಸ್. ಸೊ ಇದೆಲ್ಲ ಕ್ಲಿಯರ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತಿದ್ದೀನಿ. ಪ್ರಾಬಬ್ಲಿ ಸ್ಯಾಟರ್ಡೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಅದರಲ್ಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಇಟ್ ಮೇ ಬಿ ಅ ಮೇಕಪ್ ಟ್ಯುಟೋರಿಯಲ್ ಆರ್ ಇನ್ನೂ ನಾನೇನು ಶೂಟ್ ಮಾಡಿಲ್ಲ, ನೋಡೋಣ ಏನು ಪೋಸ್ಟ್ ಮಾಡ್ತೀನಿ ಅಂತ. ಇದೇ ಥರ ಕುಕ್ ವಿತ್ ಮೀ ವ್ಲಾಗ್ ಆರ್ ಟು ಮಚ್ ಆಫ್ ವ್ಲಾಗ್ಸ್ ಆರ್ ಕುಕಿಂಗ್ ವೀಡಿಯೋಸ್ ಬೇಕಂದರೆ ಯು ನೋ ವಾಟ್ ಟು ಡೂ, ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಅವಾಗಲೇ ಅರ್ಥ ಆಗೋ ನಿಮ್ಗೆ ನಿಜವಾಗ್ಲೂ ವೀಡಿಯೋ ಇಷ್ಟ ಇದೆ ಅಂತ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಟೇಕ್ ಕೇರ್ ಆ್ಯಂಡ್ ಬೈ ಬೈ.